ನ್ಯಾಯಯುತ ಬೇಡಿಕೆ ಈಡೇರಿಕೆಗಾಗಿ ರಾಜ್ಯದ ಗ್ರಾಮ ಸಹಾಯಕರಿಂದ ಸೆಪ್ಟೆಂಬರ್ 22ಕ್ಕೆ ವಿಧಾನಸಭೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದು ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆ ಅಂಕೋಲದಲ್ಲಿ ನಡೆಯಿತು. ಉತ್ತರ ಕನ್ನಡ ಜಿಲ್ಲಾ ಗ್ರಾಮ ಸಹಾಯಕರ ಸಂಘದ ಅಧ್ಯಕ್ಷ ಗೋಪಾಲಕೃಷ್ಣ ನಾಯ್ಕ ಸಿದ್ದಾಪುರ ಮಾತನಾಡಿ, ಸರ್ಕಾರದ ಎಲ್ಲಾ ಕೆಲಸಗಳನ್ನು ಸಮರ್ಥವಾಗಿ ನಿಭಾಯಿಸಿ ಆಡಳಿತ ಯಂತ್ರದ ಕಾರ್ಯವನ್ನು ಸುಗಮಗೊಳಿಸುವ ಗ್ರಾಮ ಸಹಾಯಕರನ್ನು ಸರ್ಕಾರ ಕಡೆಗಣಿಸಿದ್ದು 40 ವರ್ಷಗಳಿಂದ ಜೀತದಂತೆ ದುಡಿಯುವ ಗ್ರಾಮ ಸಹಾಯಕರ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಹಲವು ಪ್ರಯತ್ನಗಳ ನಂತರ ಇದೀಗ ವಿಧಾನಸೌಧ ಮುತ್ತಿಗೆ ಅನಿವಾರ್ಯವಾಗಿದೆ ಎಂದರು. ರಾಜ್ಯದಲ್ಲಿ 10,450 ಗ್ರಾಮ ಸಹಾಯಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ 385 ಗ್ರಾಮ ಸಹಾಯಕರಿದ್ದಾರೆ. ಕಡಿಮೆ ಸಂಬಳ, ಪಿಂಚಣಿ ಇಲ್ಲ, ಸತ್ತರೆ ಕೇಳುವವರೇ ಇಲ್ಲ, ಯಾವ ಪರಿಹಾರವೂ ಇಲ್ಲ. ಇವರ ಸೇವೆಗೆ ಪ್ರತಿಫಲವಾಗಿ ಇಲ್ಲಗಳೇ ಜಾಸ್ತಿ. ಇಷ್ಟು ಕಡಿಮೆ ಸಂಬಳದಲ್ಲಿ ಪ್ರತಿಯೊಂದು ಕೆಲಸಗಳಲ್ಲಿಯೂ ದುಡಿಯುವ ಇವರಿಗೆ ಖಾಯಮಾತಿಯೂ ಇಲ್ಲ. ಕಳೆದ 40 ವರ್ಷಗಳಿಂದ ಜೀತದಂತೆ ದುಡಿಯುವ ಇವರ ಬೇಡಿಕೆಯ ಕೂಗು ಸರ್ಕಾರದ ಕಿವಿಗೆ ಕೇಳಿಸುತ್ತಿಲ್ಲ. ಹಿಂದಿನ ಜೀತ ಪದ್ಧತಿ ಗ್ರಾಮ ಸಹಾಯಕರ ಮಟ್ಟಿಗೆ ಇಂದಿಗೂ ಜೀವಂತವಾಗಿದೆ. ರಾತ್ರಿ ಹಗಲು ಎನ್ನದೇ ದುಡಿಯುವ ಇವರು ಚುನಾವಣೆ ಕಾರ್ಯಕ್ಕೆ, ಅಂಕಿ ಸಂಖ್ಯೆ ವಿಭಾಗಕ್ಕೆ, ಬೆಳೆ ಸರ್ವೆ ಕಾರ್ಯಕ್ಕೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಜಾತಿ ಆದಾಯ, ಪ್ರಕೃತಿ ವಿಕೋಪ, ಜನನ ಮರಣ ದಾಖಲಾತಿ, ಹೀಗೆ ಪ್ರತಿಯೊಂದು ಕೆಲಸಗಳಿಗೂ ಗ್ರಾಮ ಸಹಾಯಕರನ್ನು ಬಳಸಿಕೊಳ್ಳಲಾಗುತ್ತದೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳಿಗೆ ಊಟ, ಚಹಾ, ವಿಶ್ರಾಂತಿ ಗೃಹ ವ್ಯವಸ್ಥೆಗೂ ಅಧಿಕಾರಿಗಳ ವಾಹನ ಚಾಲಕರಾಗಿಯೂ ದುಡಿಯಬೇಕಾದ ಅನಿವಾರ್ಯತೆ ಗ್ರಾಮ ಸಹಾಯಕರಿಗಿದೆ. ಉಳಿದ ಎಲ್ಲಾ ಸರ್ಕಾರಿ ನೌಕರರಿಗೂ ಕಾಲಕಾಲಕ್ಕೆ ಆಯೋಗದ ಮೂಲಕ ವೇತನ ಏರಿಕೆಯಾದರೂ ಗ್ರಾಮ ಸಹಾಯಕರು ಮಾತ್ರ ಅದೇ ಮಟ್ಟದಲ್ಲಿರುವುದು ವಿಪರ್ಯಾಸ. ಹಲವು ಬಾರಿ ರಾಜ್ಯ ಸಂಘಟನೆಯ ಮೂಲಕ ಬೆಂಗಳೂರು ಅಧಿವೇಶನದ ವೇಳೆ, ಬೆಳಗಾವಿ ಅಧಿವೇಶನದ ವೇಳೆ ಸರ್ಕಾರದ ಗಮನ ಸೆಳೆದಿದ್ದಾರೆ. 30 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ಆದರೆ ಸರ್ಕಾರ ಭರವಸೆ ಕೊಟ್ಟಿದ್ದೇ ಬಿಟ್ಟರೆ ಇನ್ನೂ ಯಾವುದೇ ಕಾರ್ಯಗತವಾಗಿಲ್ಲ. ಭಟ್ಕಳ ಶಾಸಕ ಸುನೀಲ್ ನಾಯ್ಕ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಜಿಲ್ಲೆಯ ಗ್ರಾಮ ಸಹಾಯಕರ ಪರವಾಗಿ ಕಂದಾಯ ಮಂತ್ರಿ ಆರ್ ಅಶೋಕ್ ಅವರ ಗಮನಕ್ಕೆ ತಂದಾಗ ಅವರು 15 ಸೆಪ್ಟೆಂಬರ್ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಅಧಿವೇಶನದಲ್ಲಿ ಪ್ರಸ್ತಾಪವಾಗಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ವಿಧಾನಸೌಧ ಮುತ್ತಿಗೆ ಹಾಕದೆ ಬೇರೆ ಮಾರ್ಗವಿಲ್ಲ ಎಂದಿದ್ದಾರೆ. ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಗೋಪಾಲಕೃಷ್ಣ ನಾಯ್ಕ, ಪದಾಧಿಕಾರಿಗಳಾದ ದೇವೇಂದ್ರ ನಾಯ್ಕ, ಮಾಸ್ತಿ, ಕಲಾಲ, ರೇಷ್ಮಾ ಫರ್ನಾಂಡಿಸ್, ವಿವಿಧ ತಾಲೂಕುಗಳ ಅಧ್ಯಕ್ಷರಾದ ನಾಗೇಶ್ ನಾಯ್ಕ ಕಾರವಾರ, ಬಾಬು ನಾಯ್ಕ ಭಟ್ಕಳ, ಚಂದ್ರಕಾಂತ್ ನಾಯ್ಕ ಕುಮಟ, ಇಮಾಮ್ ಶಿರ್ಸಿ, ಮಂಜುನಾಥ್ ನಾಯ್ಕ ಸಿದ್ದಾಪುರ, ಲಕ್ಷ್ಮಣ ಜೋಯಿಡ, ರಾಘವೇಂದ್ರ ಶೇಟ್ ಹೊನ್ನವರ, ಬಸ್ಸು ಮತ್ತಿತರರು ಸಭೆಯಲ್ಲಿ ಉಪಸ್ಥಿತರಿದ್ದರು. ತಮ್ಮ ಅನಿಸಿಕೆ ಅಭಿಪ್ರಾಯ ಹಂಚಿಕೊಂಡರು. ಜಿಲ್ಲೆಯ ವಿವಿಧ ತಾಲೂಕುಗಳ ಗ್ರಾಮ ಸಹಾಯಕರು ಹಾಜರಿದ್ದು ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚಿಸಿದರು. ಸಂಘಟನೆಯ ಪದಾಧಿಕಾರಿಗಳು ಬೆಂಗಳೂರು ಜಿಲ್ಲೆಗೆ ಸಹಮತ ವ್ಯಕ್ತಪಡಿಸಿದರು. ಕ್ಯಾನರಾ ಪ್ಲಸ್ ನ್ಯೂಸ್, ಅಂಕೋಲಾ.